ಸ್ನೇಹಿತರೆ ಇಲ್ಲಿ ಕಲಿರೋ ಪೋಸ್ಟ್ ಹೆಸರು ಮೊದಲನೇದಾಗಿ ನ್ಯಾಯಾಂಗ ಸದಸ್ಯ ಹುದ್ದೆಗೆ ಅರ್ಜಿ ಕರೆದಿರುತ್ತಾರೆ ಎರಡನೇದಾಗಿ ತಾಂತ್ರಿಕ ಸದಸ್ಯ ಇದು ಕೇಂದ್ರ ಸರ್ಕಾರದಲ್ಲಿ ಕಲಿರೋ ಪೋಸ್ಟ್ ಆಗಿರಾತ ಇನ್ನು ಮೂರನೇದಾಗಿ ತಾಂತ್ರಿಕ ಸದಸ್ಯ ಇದು ರಾಜ್ಯ ಸರ್ಕಾರದಲ್ಲಿ ಕಲಿರೋ ಪೋಸ್ಟ್ ಆಗಿರಾತ ಇದರಲ್ಲಿ ಯಾವ ಬೇಕಾದ ಪೋಸ್ಟಿಗೆ ನಾವು ಆಯ್ಕೆ ಮಾಡಿಕೊಂಡು ಆನ್ಲೈನ್ ಮುಖಾಂತರವಾಗಿ ಅರ್ಜಾನ ಸಲ್ಲಿಸ ಇಲ್ಲಿ ಪುರುಷ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕತೆಗರ ಆತ ಇವುಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನ ಅಂದ್ರೆ ಮೊದಲನೇದಾಗಿ ಓಬಿಸಿ ಅಭ್ಯರ್ಥಿ ಮತ್ತು ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಕೂಡ ಸಡಿಲಿಕೆ ಕೊಟ್ಟಿದ್ದಾರೆ ಅವ್ನ್ ಶಿಕ್ಷಕರ ಅದೆಷ್ಟು ಸಡಿಲಿಕೆ ರಾತ್ ಏನು ಎಂತ ಅಂತ ಸಂಪೂರ್ಣ ತಿಳಿಸಿಕೊಡ್ತವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಕೊಡ್ತಾರೆ ಅರ್ಜಿ ಸಲ್ಲಿಸುವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಪ್ರಾರಂಭ ದಿನಾಂಕ ಕೊನೆ ದಿನಾಂಕ ಇದ್ರ ಬಗ್ಗೆನೆ ಯೂಟ್ಯೂಬ್ ಜನರಿಗೆ ಸಂಪೂರ್ಣ ತಿಳಿಸ್ಕೊಡ್ತವೆ ಆದಷ್ಟು ವಿಡಿಯೋ ಸ್ಕಿಪ್ ಮಾಡದೆ ಕಣ್ತನಕ ನೋಡಿ ನೀವೇನಾದರೂ ಅರ್ಧ ತನಕ ನೋಡಿದ್ರೆ ಹುಡುಗ ಸ್ಕಿಪ್ ಮಾಡಿದ್ರೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗಲ್ಲ ಅದ ಕಾರಣಕ್ಕಾಗಿ ಕೊಣತನಕ ನೋಡಿ ಮತ್ತೆ ಇನ್ನೂರ್ಗ ಆರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಅಪ್ಟರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ಬನ್ನಿ ಸ್ನೇಹಿತರೆ ಈ ಒಂದು ಅಧಿಸೂಚನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತವೆ ನೋಡಿ ಈ ಒಂದು ಅಧಿಸೂಚನೆ ಜಾರಿಯಾದಂಥ ದಿನಾಂಕ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದೇ ಅಧಿಸೂಚನೆ ಬಂದಿರ ಇದರದ್ದು ಅಫಿಷಿಯಲ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಲೋಡ್ ಮಾಡಿದಾವೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಅದರಲ್ಲಿ ತುಂಬಾ ಜನ ಅಭ್ಯರ್ಥಿ ಕಮಿಟ್ ಭಾಷೆ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿ ಅಂತ ನೋಡಿ ಸ್ನೇಹಿತರೆ ನಿಮಗೋಸ್ಕರ ಕ್ರಿಯೇಟ್ ಮಾಡಿದ ಲಿಂಕು ಬಾಕ್ಸ್ ನಲ್ಲಿ ಇರುತ್ತೆ ಅಥವಾ ಅಬೌವ್ ಸೆಕ್ಷನ್ ಇರುತ್ತೆ ಅಲ್ಲಿಂದ ನೀವು ಜೋನ್ ಮಾಡ್ಕೊಂಡು ಎಲ್ಲ ಒಂದು ಪಿಡಿಎಫ್ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ ಬಂದ್ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದ್ ತಿಳ್ಸ್ಕೊಡ್ತವೆ ಇಲ್ಲಿ ಕಲಿ ಸಂಸ್ಥೆ ಹೆಸರು ಸರಕು ಮತ್ತು ಸೇವಾ ತೆರೆಗೆ ಮೇಲ್ಮನವಿ ನ್ಯಾಯ ಮಂಡಳಿಯಲ್ಲಿ ಪೋಸ್ಟ್ ಆಗಿರತ್ತೆ ಟೋಟಲ್ ಆಗಿ ತೊಂಬತ್ತಾರು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಆಯ್ಕೆದ ಅಭ್ಯರ್ಥಿಗೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಕೆಲಸ ಇರತ್ತೆ ಒಟ್ಟಾರೆ ಅಖಿಲ ಭಾರತದಲ್ಲಿ ಹುದ್ದೆನ ಪಡೆದುಕೊಂಡು ಕೆಲಸ ಮಾಡಬೇಕು ಇನ್ನು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟ್ ಕೊಡ್ತಾರಂದ್ರೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ತನಕ ವೇತನ ಆಗಿರತ್ತೆ ಈ ಒಂದು ವೇತನ ಒಂದೇ ಇರಲ್ಲ ಇದು ಕೇಂದ್ರ ಸರ್ಕಾರದ ಒಂದು ಸಿ ಪಿ ಸಿ ಪ್ರಕಾರ ನಮಗೆ ವೇತನ ಸೇನೆ ಕೂಡ ನೀಡೋದ್ರಿಂದ ಅದು ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಅದೆಷ್ಟು ಹೆಚ್ಚಾಗತ್ತೆ ಏನು ಎಂತ ಅಂತ ವಿಡಿಯೋದ ಮುಂದ್ಗಡೆ ತಿಳ್ಸಿಕೊಡ್ತವೆ ಇನ್ನು ಯಾವ್ಯಾವ ಪೋಸ್ಟ್ ಎಷ್ಟು ಖಾಲಿ ಇದ್ದಾವೆ ಒಂದೊಂದ ತಿಳಿದುಕೊಳ್ಳೋದಾದ್ರೆ ಇಲ್ಲಿ ನ್ಯಾಯಾಂಗ ಸದಸ್ಯ ಅರವತ್ಮೂರ್ ಪೋಸ್ಟ್ ಖಾಲಿ ಖಾಲಿರತ್ತೆ ಮತ್ತು ತಾಂತ್ರಿಕ ಸದಸ್ಯ ಕೇಂದ್ರ ಸರ್ಕಾರದಲ್ಲಿ ಮೂವತ್ತೆರಡು ಹುದ್ದೆಗಳು ಮತ್ತು ತಾಂತ್ರಿಕ ಸದಸ್ಯ ರಾಜ್ಯ ಸರ್ಕಾರದಲ್ಲಿ ಒಂದು ಪೋಸ್ಟ್ ಖಾಲಿ ಇದರಲ್ಲಿ ಯಾವ್ದು ಬೇಕಾದ ಒಂದೇ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸೆ ಇನ್ನು ಶೈಕ್ಷಣಿಕ ಅರ್ಹತೆಗೆ ಬರೋದಾದ್ರೆ ಅಭ್ಯರ್ಥಿಗಳು ಮಧ್ಯದಾಗಿ ಮಾನ್ಯತೆ ಪಡೆದ ಮರಳಿನಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಸಮಾನತೆ ಕಂಪ್ಲೀಟ್ ಮಾಡಿರಬೇಕು ಅಥವಾ ಇಲ್ಲಿ ಪದವಿಯನ್ನು ಪಾಸ್ ಆಗಿರಬೇಕು ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸೆ ಇನ್ನು ವಯಸ್ಸಿನ ನಿಮಿತಿಗೆ ಬರೋದಾದ್ರೆ ಕನಿಷ್ಠ ನಿಮಗೆ ಹದಿನೈದು ಆಗಿರಲೇ ಬೇಕಾಗತ್ತೆ ಇನ್ನು ಇದಕ್ಕೆ ಕೊಟ್ಟಂತೆ ಕನಿಷ್ಠ ವಯಸ್ಸು ಐವತ್ತರಿಂದ ಅರವತ್ತೇಳು ವರ್ಷ ತನಕ ಅವಕಾಶ ಇರತ್ತೆ ಅಂತ ಒಂದು ಅಭ್ಯ ವ್ಯಕ್ತಿಗಳು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೆ ಇಲ್ಲಿ ಹಿರಿಯ ಸದಸ್ಯರು ಆಯ್ಕೆ ಇರೋದ್ರಿಂದ ಆದಷ್ಟು ಐವತ್ತು ವರ್ಷ ಮೇಲ್ಪಟ್ಟವ್ರೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿ ನಮಗೆ ಅರ್ಜಿ ಇರೋದಲ್ಲ ಉಚಿತವಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಮತ್ತು ಆಯ್ಕೆ ಪ್ರಕಾರದಲ್ಲಿ ಆರತದೊಂದಿಗೆ ಮತ್ತು ಅನುಭವದ ಮೇಲೆ ವೈಯಕ್ತಿಕ ಸಂದರ್ಶನ ಮುಖಾಂತರಕ್ಕೆ ಆಯ್ಕೆಯನ್ನು ಮಾಡ್ತಾರೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಅಂತ ಇರೋದಿಲ್ಲ ಮತ್ತು ಅನುಭವದ ಮೇಲೆ ಮುಖ್ಯವಾದಂತ ಇಲ್ಲಿ ಪ್ರಕ್ರಿಯೆ ಏನಂದ್ರೆ ಅನುಭವ ಬೇಕಾಗತ್ತೆ ಎಷ್ಟು ಅನುಭವ ಇದೆ ಅದನ್ನ ಚೆಕ್ ಮಾಡ್ತಾರೆ ನೇರವಾಗಿ ಆಯ್ಕೆಯನ್ನ ಮಾಡ್ತಾರೆ ಮತ್ತು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಪ್ರಮುಖ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರತ್ತೆ ಅಲ್ಲಿ ತನಕ ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಆಫ್ಲೈನ್ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈ ಡಿಸ್ಪ್ಲೇ ಮೇಲೆ ಅರ್ಜಿ ಫಾರ್ಮ್ ಇದೆಲ್ಲ ಇದನ್ನು ಇದನ್ನ ತುಂಬಿಕೊಂಡು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದ್ದಾರೆ ಯಾವ ಒಂದು ಅರ್ಜಿ ಸಲ್ಲಿಸಬೇಕು ಅದನ್ನ ನೋಡ್ಕೊಳ್ಳಿ ಮತ್ತು ಎಲ್ಲ ಒಂದು ಫಾರ್ಮನ್ನು ತುಂಬಿಕೊಳ್ಳಿ ಮೊದಲಿಗೆ ನಿಮ್ಮ ಹೆಸರು ಅದಾದ ಮೇಲೆ ಡೇಟಾ ಬರುತ್ತೆ ಮತ್ತು ಎಸ್ ಸಿ ಇದ್ದರೆ ಎಸ್ ಟಿ ಒ ಬಿ ಸಿ ಇವರ ಅಭ್ಯರ್ಥಿಗಳು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅಡ್ರೆಸ್ಗೆ ಸಂಬಂಧಪಟ್ಟಂತೆ ತುಂಬಬೇಕಾಗತ್ತೆ ಮೊಬೈಲ್ ನಂಬರು ಇಮೇಲ್ ಐ ಡಿ ಮತ್ತು ನಿಮ್ಮ ಶೈಕ್ಷಣಿಕ ಅಂಕಪಟ್ಟಿಗಳು ಈ ಡಿಗ್ರಿ ಕಂಪ್ಲೀಟ್ ಆಗಿರೋದ್ರಿಂದ ಅದು ಯಾವ ಡಿಗ್ರಿ ಪಾಸ್ ಆಗಿದೆ ಎಷ್ಟು ವರ್ಷಕ್ಕೆ ಪಾಸ್ ಮಾಡಿದಾರಾ ಮತ್ತು ಯಾವೊಂದು ವರ್ಷದಲ್ಲಿ ಪಾಸ್ ಪಾಸಾಗಿದಾರೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಎಷ್ಟು ಮಾರ್ಕ್ಸ್ ಇದ್ದು ಅವೆಲ್ಲ ಹಾಕಬೇಕಾಗತ್ತೆ ಎಷ್ಟು ಕೆಲಸ ಮಾಡಿದ್ರ ಅದನ್ನೆಲ್ಲ ಹಾಕೊಂಡು ಡೈರೆಕ್ಟಾಗಿ ಅಂಚೆ ವಿಳಾಸ ಮೂಲಕವಾಗಿ ಅರ್ಜಿ ಸಲ್ಲಿಸಿ ಅಥವಾ ನೀವು ಡೈರೆಕ್ಟಾಗಿ ಸಂದರ್ಶನಕ್ಕೆ ಹೊತ್ತಿನಲ್ಲಿ ತೆಗೆದುಕೊಂಡು ಹೋಗ್ಬೋದು ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ ನೋಡಿ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಏನಾರು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಇದ್ರದ್ದು ಅಫೀಷಿಯಲ್ ಆದಂಥ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಗುರುಗಳಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಅಲ್ಲಿಂದ ನೀವು ದ್ವಾನ ಮಾಡಿಕೊಂಡು ಹೆಚ್ಚಿನ ಮಾಹಿತನ ಪಡೆದುಕೊಳ್ಳಿ